ಈಗ ರೀಸೆಂಟಾಗಿ ನನಗೆ ಎರಡು ಸ್ಕ್ರಿಪ್ಟ್, ಒಂದು ಗುರು ಶಿಷ್ಯರು, ಒಂದು D56. ಈಗ ನೆಕ್ಸ್ಟ್ D56 ಇರುತ್ತಲ್ಲ, ಮತ್ತೆ ಅವಾಗ ನೀನು ಫೋನ್ ಮಾಡು. ದರ್ಶನ್ ಸರ್ ಹೆಂಗೆ ಅಂತಂದರೆ, ನಮಗೆ ಬರೆಯೋ ತಾಕತ್ ಇರಬೇಕು ಅವ್ರಿಗೆ, ನಮಗೆ ಆ ಸೀನ್ನ ಬರೆಯೋಷ್ಟು ತಾಕತ್ ನಮಗಿರಬೇಕು. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಆರ್ಯನ್. ಇವತ್ತು ನಮ್ಮ ಜೊತೆಗೆ ನಮ್ಮ ಪ್ರೀತಿಯ ತರುಣ್ ಸುಧೀರ್ ಸರ್ ನನ್ನ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಸರ್. ವೆಲ್ಕಮ್ ಟು ಮೈ ಶೋ. ಥ್ಯಾಂಕ್ ಯು ಸೋ ಮಚ್. ರಾಬರ್ಟ್ ಸಿನಿಮಾಗೆ ಮುಂಚೆ ಸಿಕ್ಕಾಪಟ್ಟೆ ಮೆಸೇಜ್ ಮಾಡಿ ಕಾಲ್ ಮಾಡಿ ರಾಬರ್ಟ್ ಸಿನಿಮಾ ಇಂಟರ್ವ್ಯೂ ಕೊಟ್ಟಿದ್ರು, ಈಗ ಗುರು ಶಿಷ್ಯರ ಇದಕ್ಕೆ ಅವರೇ ಕಾಲ್ ಮಾಡಿ ಕರೆದಿದ್ದಾರೆ. ಸೊ ಬಂದಿದ್ದೀನಿ. ಸೊ ಗುರು ಶಿಷ್ಯರ ಸಿನಿಮಾ ಬಗ್ಗೆ ಮಾತಾಡೋಣ. ಎಸ್ ಎಸ್ ಸರ್, 23rd ಗುರು ಶಿಷ್ಯ ರಾಬರ್ಟ್ ಟೈಮಲ್ಲಿ ಏನಂದ್ರೆ, ನಾನೇ ಡೈರೆಕ್ಟರ್ ಸರಿನಾ, ನನಗೆ ಲೋಡ್ ಜಾಸ್ತಿ ಆದರೆ ನಮ್ಗೆ ಪ್ರಿಂಟ್ ತೆಗಿಬೇಕು, ಎರಡು ಲ್ಯಾಂಗ್ವೇಜ್ ಮಾಡ್ತಾ ಇದ್ವಿ, ಸೊ ಅದೆಲ್ಲ ಹೆವಿ ಲೋಡ್ ಇರುತ್ತೆ ಗೊತ್ತಾ. ಅವಾಗ ಸ್ವಲ್ಪ ಟೈಮ್ ಕಮ್ಮಿ ಸಿಗ್ತಾ ಇರುತ್ತೆ. ಇಲ್ಲಿ ನಾನು ಬರೇ ಪ್ರೊಡಕ್ಷನ್ ಮಾಡ್ತಾ ಇರೋದ್ರಿಂದ ಸುಮ್ಮನೆ ಕ್ರಿಯೇಟಿವ್ ಎಡ್ ಆಗಿರೋದ್ರಿಂದ ಡೈರೆಕ್ಟರ್ ಒಂದು ನೋಡ್ಕೋತಿರ್ತಾರೆ, ನಾನು ನೋಡ್ಕೋತಾ ಇರ್ತೀನಿ, ಹಂಗಾಗಿದ್ದಕ್ಕೆ ಸ್ವಲ್ಪ ಟೈಮ್ ಸಿಗುತ್ತೆ. ಈಗ ನೆಕ್ಸ್ಟ್ D56 ಇರುತ್ತಲ್ಲ, ಮತ್ತೆ ಅವಾಗ ನೀನು ಫೋನ್ ಮಾಡು. ಅವಾಗ ಮತ್ತೆ ಸ್ವಲ್ಪ ಹಂಗೆ ಬ್ಯುಸಿ ಮಗ ಆಯ್ತು ಅಂತಂದು ಯಾವ್ದೊಂದು ಟೈಮಲ್ಲಿ ಸಿಕ್ಬಿಟ್ಟು ಮಾಡ್ಕೊಡ್ತಾ ಇರ್ತಾನೆ. ಮತ್ತೆ ಆದ್ರೆ ಶೂರ್ ಆಯ್ತು ಸರ್, ಆ ಪ್ರೀತಿ ಹಂಗೆ ಇದೆ ಸರ್. ಥ್ಯಾಂಕ್ ಯು. ಅದನ್ನ ಉಳಿಸ್ಕೊಂಡಿದ್ದೇನು ಕೂಡ. ಹಾಯ್. ಸೊ ಈ ಥರದ ಒಂದು ಕತೆ ನಾನು ಇನ್ನೂ ಟಚ್ ಮಾಡಿಲ್ಲ, ಮಾಡಲೇಬೇಕು. ನನ್ನ ವಿಷನ್ ಇದೆ, ಕನಸಿದೆ, ಅಥವಾ ಒಂದು ಡ್ರೀಮ್ ಇದೆ ಅಂತ, ಅದು ಯಾವುದು, ಅದ್ರ ಬಗ್ಗೆ ಏನಾದರೂ ಎಕ್ಸ್ಪ್ರೆಸ್ ಮಾಡ್ತೀನಿ. ನನಗೆ ಆ ಥರದ್ದು ಒಂದು ಡ್ರೀಮು ಅಂತ ಇದ್ದಿದ್ರೆ ನಾನು ಅದನ್ನೇ ಮಾಡಿಬಿಡ್ತಿದ್ದೆ ಎಫರ್ಟ್ ಹಾಕ್ಬಿಟ್ಟು. ನನಗೆ ಆ ಥರ ಇದ್ದಿದ್ದೆ ಫಸ್ಟ್ ಚೌಕ ಒಂದೇ, ಅಂದರೆ ತುಂಬ ಕಾಂಪ್ಲಿಕೇಟೆಡ್ ಸ್ಕ್ರಿಪ್ಟ್ ಅದು. ನನಗೆ ಇದ್ದಿದ್ದೇನಂದ್ರೆ ಅದನ್ನೇ ಫಸ್ಟ್ ಫಿಲಮ್ ಮಾಡಬೇಕು, ಯಾಕಂದರೆ ಅದಕ್ಕೆ ಎಷ್ಟು ಟೈಮ್ ತೊಗೋತೀನಂತ ನನಗೆ ಯಾರು ಬಂದು ಏನು ಕೇಳಲ್ಲ, ಯಾಕೆ ಅಷ್ಟು ಸಣ್ಣ ಪಿಕ್ಚರ್ ಮಾಡಿಲ್ಲ ಅಂತ ಅಂದ್ಬಿಟ್ಟು. ನೀವು 4 ವರ್ಷ ಬೇಕಾ ಪ್ರಿಪ್ರೇಷನ್ ಮಾಡ್ಕೊಂಡು ನೀವು ಲಾಂಚ್ ಆಗ್ಬೋದು. ಒಂದು ಸಿನಿಮಾ ಆದಮೇಲೆ ಅಲ್ಲಿಂದ ನೆಕ್ಸ್ಟ್ ಸಿನಿಮಾಗಳಿಗೆ ಟೈಮ್ ಇರಲ್ಲ, ರಿಸ್ಟ್ರಿಕ್ಟೆಡ್ ಟೈಮ್. ನಿಮ್ಮ ಹೀರೋ ಡೇಟ್ಸ್ ಇರುತ್ತೆ, ಪ್ರೊಡ್ಯೂಸರ್ ಬರ್ತಾ ಇರ್ತಾರೆ, ನಿಮ್ಮ ಲೈಫು, ಕೆರಿಯರ್, ಸೊ ಸ್ವಲ್ಪ ಟೈಮ್ ಕಮ್ಮಿ ಸಿಗ್ತಾ ಇರುತ್ತೆ. ಆಮೇಲೆ ನಾವು ತುಂಬ ತುಂಬ 4 ವರ್ಷ 5 ವರ್ಷ ಒಂದು ಸ್ಕ್ರೀನಾಗೆ ಎಫರ್ಟ್ ಹಾಕೊಂಡೇ ಹೋಗ್ತಾ ಇದ್ರೆ ಸ್ವಲ್ಪ ಟ್ರೆಂಡು ಎಲ್ಲ ಚೇಂಜ್ ಆಗ್ತಾ ಇರುತ್ತೆ. ಸೊ ಏನು ಮಾಡಬೇಕು, ಎಷ್ಟು ನಾವು ನೀಟಾಗಿ ಪ್ಲ್ಯಾನ್ ಮಾಡ್ಬೋದು, ಎಲ್ಲ ಮಾಡಿ ಮಾಡಿ ಇಟ್ಕೊಂಡು ಮಾಡಬೇಕು ಅಂತ ನನ್ನ ನಂಬಿಕೆ ಯಾವಾಗಲೂ. ಸೊ ಆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನನಗೆ ಆ ಚೌಕ ಒಂದೇ ನಾನು ಅಷ್ಟು ಇದು ಮಾಡಿದ್ದು. ಇಲ್ಲಾಂದರೆ ಇವಾಗ ಮಾಡಿದ್ರೆ ಪ್ರತಿಯೊಂದು ಸ್ಕ್ರಿಪ್ಟು ನನಗೆ ಇದು ಸ್ಪೆಷಲ್ಲು, ನಾನು ಚೆನ್ನಾಗಿ ಮಾಡಲೇಬೇಕು ಅಂತಲೇ ಮಾಡಿರೋದು. ಈಗ ರೀಸೆಂಟಾಗಿ ನನಗೆ ಎರಡು ಸ್ಕ್ರಿಪ್ಟ್, ಒಂದು ಗುರು ಶಿಷ್ಯರು, ಒಂದು D56. ನಾವು ಲಾಕ್ಡೌನ್ ಟೈಮಲ್ಲಿ ಮಾಡಿದಂಥ ಸ್ಕ್ರಿಪ್ಟ್, ಫಸ್ಟ್ ಲಾಕ್ಡೌನಲ್ಲಿ ನಾನು ಜಡೇಶ್ ಅವರು, ತುಂಬ ಸ್ಟ್ರಾಂಗ್ ಡ್ರೈವಿಂಗ್ ಫೋರ್ಸ್ ನಮಗೆ ಅದಂತೂ. 56 ಅಂತೂ ಟೋಟಲ್ ಬ್ಯಾಕ್ಡ್ರಾಪು, ಅಪಿಯರೆನ್ಸು, ದರ್ಶನ್ ಸರು ಪರ್ಫಾರ್ಮೆನ್ಸ್ ಎಲ್ಲ ಏನೋ ಬೇರೆ ಇದೆ, ಏನೋ ಬೇರೆ ಥರನೇ ಇಟ್ಕೊಂಡಿದ್ದೀವಿ ಅದನ್ನು. ಸೊ ಅದ್ರದ್ದು ಹೋಮ್ವರ್ಕ್ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ವಿ ನಾವು. ಸೊ ಸದ್ಯಕ್ಕೆ ಈಗ ನನಗೆ ನನ್ನಷ್ಟು ಎನರ್ಜಿ ಅದರಲ್ಲಿದೆ, ನನಗೆ ಅದೇ ನನಗೆ ಅಲ್ಟಿಮೇಟ್ ಫಿಲಮ್ ಇವಾಗ. ನನಗೆ ನಮಗೆ ರಾಬರ್ಟ್ ಸಿನಿಮಾ ನೋಡಿದಾಗ ಏನು ಅನಿಸ್ತು ಅಂದರೆ, ದರ್ಶನ್ ಸರ್ಗೆ ಒಂದು ಚಾಲೆಂಜಿಂಗ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ, ಒಂದು ಬೇರೆ ಥರ ತೋರಿಸಿದ್ದಾರೆ. ಆ್ಯಸ್ ಎ ಫ್ಯಾನ್ ಆಗಿ ನೀವು ಅದನ್ನು ಜೀವಿಸಿ ಆ ಡೈರೆಕ್ಟ್ ಮಾಡಿದ್ರಿ ಅಂತ ನಮಗೆ ಫೀಲ್ ಆಗ್ತಿತ್ತು, ನೀವು ಅದನ್ನು ಕೂಡ ಹೇಳ್ಕೊಂಡಿದ್ರಿ. ಸೊ D56 ಅದಕ್ಕೊಂದು ಒಂದು ಸಣ್ಣ ಬಿಟ್ಟ ಅನ್ಕೋಬೋದ ರಾಬರ್ಟ್ನ? ಇಲ್ಲ, ಅಂದರೆ ಆ ಎನರ್ಜಿ, ಆ ಎಫರ್ಟು, ಆ ಡಿಫ್ರೆನ್ಸ್ ಆಗಿ ಡಿಫ್ರೆಂಟ್ ಆಗಿ ದರ್ಶನ್ ಸರ್ ತೋರಿಸಿರೋ ರೀತಿ ಇಲ್ಲಿ ಇನ್ನೂ ಅದು ಜಾಸ್ತಿ ಆಗ್ತಾ ಹೋಗುತ್ತಾ? ಸಿ, ದರ್ಶನ್ ಸರ್ ಹೆಂಗೆ ಅಂತಂದರೆ, ನಿಮಗೆ ಒಂದು ಸಮುದ್ರದಲ್ಲಿ ನೀರಿದ್ದಂಗೆ ಅಂತ ಅಂದ್ಕೊಳ್ಳಿ, ನಿನ್ನ ಬೊಗಸೆಯಲ್ಲಿ ಎಷ್ಟು ಇಟ್ಕೊಳಕ್ಕಾಗತ್ತೆ ಅನ್ನೋದು ನಿನ್ನ ತಾಕತ್ತದು. ಹಂಗಿಷ್ಟು ಇಟ್ಕೊಂಡು ಇಷ್ಟೇ ಇರೋದು ನೀರು ಅಂತ ಹೇಳೋಕ್ಕಾಗಲ್ಲ ಅದನ್ನು, ಅದು ವಿಶಾಲವಾಗಿದೆ, ಅವ್ರ ಟ್ಯಾಲೆಂಟ್ ವಿಶಾಲವಾಗಿದೆ. ನಮಗೆ ಬರೆಯೋ ತಾಕತ್ ಇರಬೇಕು ಅವ್ರಿಗೆ, ಪರ್ಫಾರ್ಮೆನ್ಸ್ನ ನಮಗೆ ಅವ್ರ ಹತ್ರ ಮಾಡಿಸ್ಕೊಳಕ್ಕೆ, ನಮಗೆ ಆ ಸೀನ್ನ ಬರೆಯೋಷ್ಟು ತಾಕತ್ತು ನಮಗಿರಬೇಕು. ಅವ್ರಿಗೇನು ಸರ್, ಅವರು ನನ್ನ ಪ್ರೀತಿಯ ರಾಮ ನೋಡಿದ್ದೀರಾ ನೀವು, ಲಾಲಿ ಆಡು ನೋಡ್ತೀರಾ, ಕಲಸಿಪಳ್ಳೆ ಇರ್ಬೋದು, ನಿಮಗೆ ಕುರುಕ್ಷೇತ್ರ ಇರ್ಬೋದು, ಸಂಗೊಳ್ಳಿ ರಾಯಣ್ಣ ಇರ್ಬೋದು, ಈ ಇನ್ನೇನು ಮಾಡಬೇಕು, ಅಲ್ಟಿಮೇಟ್ ಮಾಡಿಬಿಟ್ಟಿದ್ರು ಅವರು ಅಲ್ವಾ. ಐತಿಹಾಸಿಕ, ಸಾಮಾಜಿಕ, ಪೌರಾಣಿಕ ಎಲ್ಲ ಆಗೋಯ್ತಲ್ಲ, ಮಾಸು ಕ್ಲಾಸ್ ಎಲ್ಲ ಆಗೋಯ್ತಲ್ಲ, ಇನ್ನೇನು 55-56 ಪಿಕ್ಚರ್ ಆಗಿರೋರಿಗೆ ನೀವು ಏನು ಹೇಳ್ತೀರಾ? ನಮ್ಗಳಿಗೆ ಬೇಕು ತಾಕತ್ತು ಬರ್ಕೊಳಕ್ಕೆ.